ಯಾವುದೇ ಕರೆಕ್ಟಾಗಿ ಹಾಕಿಲ್ಲ. ಕೂತಿರೋದೇ ಹೆಚ್ಚು ಕೂತಿರೋದೇ ಹೆಚ್ಚು ಮಾಡಿ. ದೃಶ್ಯ ಮಾಧ್ಯಮದ ಮಾಧ್ಯಮದವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಹೃದಯಪೂರ್ವಕವಾಗಿ ಸ್ವಲ್ಪ ಆಡಿಯೋ ವಂದನೆಗಳು. ಈ ಚಿತ್ರದ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಕಾರ್ಯನಿರ್ವಹಿಸಿರುತ್ತೇನೆ. ಸಿನಿಮಾ ಬಗ್ಗೆ ಈ ಚಿತ್ರವನ್ನು ನಿರ್ಮಾಣ ಮಾಡುವಾಗ ಹಲವಾರು ಘಟನೆಗಳು ದುರಂತರವಾಗಿ ಬಂದಂಥ ಘಟನೆಗಳನ್ನು ಹೇಳಲು ವಿಚಿತ್ರವಾಗಿರುತ್ತದೆ. ದೃಶ್ಯವನ್ನು ಶೂಟ್ ಮಾಡುವಾಗ ಕೆಲವು ಅನೈತಿಕವಾದ ಘಟನೆ ಆತ್ಮದ ರೂಪದಲ್ಲಿ ಬಂದು ನಮಗೆ ಕಾಣಿಸಿಕೊಂಡು ಹಲವಾರು ತೊಂದರೆಗಳಾಗಿ ನಮಗೆ ಇಡೀ ಚಿತ್ರ ಪ್ರಾರಂಭದಿಂದ ಕೊನೆಯ ಹಂತದವರೆಗೂ ಹಲವಾರು ತೊಡಕುಗಳು ತೊಂದರೆಗಳು ಆಗಿರುತ್ತವೆ. ಆದರೂ ಕೂಡ ಅದನ್ನೆಲ್ಲನೂ ನಿಭಾಯಿಸಿಕೊಂಡು ಕಾರ್ಯವನ್ನು ಮಾಡಿ ಚಿತ್ರವನ್ನು ಪೂರ್ಣ ಮಾಡಿರುತ್ತೇವೆ. ಯಾಕೆಂದ್ರೆ ನನಗೆ ಸ್ವಲ್ಪ ಸ್ಲೋಕ್ ಆಗಿರೋದ್ರಿಂದ ಸ್ವಲ್ಪ ಮಾತುಗಳು ಸಂಸ್ಕರಬೇಕು. ಅದರ ಜೊತೆಯಲ್ಲಿ ನಮ್ಮ ನಾಯಕ ಮತ್ತು ನಾಯಕಿ ಮತ್ತು ಸಹ ಕಲಾವಿದರೆಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟು ಜೊತೆಯಲ್ಲಿ ಸಹಕರಿಸಿರುತ್ತಾರೆ. ಮೂರು ವರ್ಷ ಆಯ್ತು ಸರ್. ಬೇರೆ ಯಾರು ಇದೆ ಸರ್ ಆರ್ಟಿಸ್ಟ್ಗಳು? ಸರ್ ಕಳ್ಳನಾಯಕ ಇದ್ದಾರೆ, ಮತ್ತೆ ತಾಯಿ ತಂದೆ ಪಾತ್ರದವರು ಇಲ್ಲ ಇದ್ದಾರೆ, ರಾಧಮ್ಮ ಅವರೆಲ್ಲ, ಮತ್ತೆ ನಾಯಕ ಮತ್ತು ನಾಯಕಿಯರು, ಇನ್ನು ಸಹ ಕಲಾವಿದರು ಇದ್ದಾರೆ. ಸಾಂಗ್ಗಳು ಏನಾರು ಇದೆಯಾ? ಸಾಂಗ್ಗಳು ಎಷ್ಟಿದೆ ಸರ್? ಡ್ಯಾನ್ಸ್ ಮಾಸ್ಟರ್ ಆಗಿ ನಮ್ಮ ಜಗ್ಗಣ್ಣವರು ಇದ್ದಾರೆ, ಫೈಟ್ ಮಾಸ್ಟರ್ ಆಗಿ ನಮ್ಮ ಇವರು ಸೋಮಣ್ಣ ಅಂತ ಹೇಳಿ ಮರ್ತೋಗ್ಬಿಟ್ಟಿದ್ದಾರೆ ಸರ್. ಸರ್, ಈಗ ತಮ್ಮ ಮಾಧ್ಯಮದ ಮುಖಾಂತರವಾಗಿ ತಮ್ಮ ಸಹಕಾರಗಳ ಜೊತೆಗೆ ನಾನು ಎಲ್ಲ ಮಾಡಬೇಕು ಅಂತಿದೆ. ಸರ್, ಗೋಪಾಲಪುರ ಅಂತೇಳಿ ಎಚ್ ಡಿ ಕೋಟೆ ಹತ್ರ ಹತ್ರ ಹೆಚ್ಚು ಕಡಿಮೆ ಒಂದು 40 ದಿನ ಆಯ್ತು ಸರ್ ಶೂಟಿಂಗ್. ರಿಲೀಸ್ ಮಾಡಬೇಕು ಅಂತ ಸರ್? ಈಗ ಸದ್ಯಕ್ಕೆ ಈಗ ನಾಳೆ ಈಗ 29 ಒಂದು 5-10 ಟೇಟ್ ಮಾಡ್ತೀವಿ. ನೆಕ್ಸ್ಟ್ ವೀಕಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ ಸರ್. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ, ನನ್ನ ವಂದನೆಗಳು. ಆಕ್ಚುಲಿ ನಾನು ತೆಲುಗು ಓದಿರೋದು, ಮುಳ್ಳಗಲಲ್ಲಿ ಹುಟ್ಟಿದ್ದು ನಾನು, ನಂಗಿಲಿಯಲ್ಲಿ. ತೆಲುಗು ಓದಿರೋದ್ರಿಂದ ನನಗೆ ಸ್ವಲ್ಪ ಕನ್ನಡ ಸ್ವಲ್ಪ ಇದಾಗುತ್ತೆ, ನನ್ನ ಅದೊಂದು ರಿಕ್ವೆಸ್ಟ್ ಇರಲಿ. ಸೊ ನನಗೆ ಸಿನಿಮಾ ಬಗ್ಗೆ ತುಂಬ ಮಾಡಬೇಕು ಅಂತ ಚಿಕ್ಕ ಹುಡುಗನಿಂದಾನೆ ನಮ್ಮ ತಾಯಿ ನನಗೆ ಡ್ರಾಮಾ ಅದು ಇದು ಅಂತ ಹೇಳಿ ಖುಷಿ ಮಾಡ್ತಾ ಇದ್ರು. ಹಾಗಾಗಿ ನಾನು ಸ್ವಲ್ಪ ಓದ್ಕೊಳ್ತೇನೆ ಡ್ರಾಮಾಗಳು ಅದು ಇದು ಮಾಡ್ಕೊಂಡು ಬಂದಿದ್ದೆ. ಸೊ ನಾನು ಫಸ್ಟ್ ಸಿನಿಮಾ ಅಂತ ಒಂದು ತಮಿಳಲ್ಲಿ ಜಿತನ್ 2 ಅಂತ ಮಾಡಿದ್ದೆ, ಅದು 2016 ರಿಲೀಸ್ ಆಯಿತು. ಆನಂತರ ಒಂದು ಚೆನ್ನಾಗಿ ಓಡುತ್ತಲ್ಲಿ ಮಿಸ್ಟರ್ ಜಿತನ್ ರಮೇಶ್ ನಾನು ಒಂದು ಮೇನ್ ರೋಲಲ್ಲಿ ಮಾಡಿದ್ವಿ ಅದು. ಸೊ ನಾನು ಇಲ್ಲೇ ಇರೋದ್ರಿಂದ ನಾನು ಸೆಟ್ಲ್ ಆಗಿದ್ದು ಓದಿದ್ದು ಚಿತ್ತೂರಲ್ಲಿ, ಬಟ್ ನಾನು ಸೆಟ್ಲ್ ಆಗಿದ್ದು ನನ್ನ ಮನೆಯಲ್ಲಿ ಭಾಷೆ ಮಾತಾಡೋದು ಎಲ್ಲನೂ ಕನ್ನಡನೇ. ಸೊ ಅದರಿಂದ ನಾನು ಅಲ್ಲಿಗೆ ಹೋಗೋದು ಬೇಡ ಅಂತ ಇಲ್ಲೇ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀನಿ. ನಂದು ಈಗ 4 ಸಿನಿಮಾ ರೆಡಿ ಆಗಿದೆ, ಒಂದು ಎಂದು ನಿನ್ನ ನೋಡುವೆ ಅಂತ, ಇನ್ನೊಂದು FIR 626 ಅಂತ ವಿಜಯ ರಾಘವೇಂದ್ರ ಅವರು ನಾನು ಮಾಡಿದ್ದೀನಿ, ಇನ್ನೊಂದು ವಿಚಾರಣೆ ಅಂತ ಮಾಡಿದ್ದೀವಿ, ಇದು ಆತ್ಮತಲನ ಅಂತ. ಬಿಫೋರ್ ನಾನು 16 ಬಿಫೋರ್ ಇದನ್ನ ಮಾಡಿದ್ದೆ ಸರ್ ಜೊತೆಯಲ್ಲಿ. ಅವಾಗ ಇವರು ಸ್ಟೋರಿ ಹೇಳಿದ್ರು ನನಗೆ, ಆರ್ ಆರ್ ಮೂವಿ. ಸೊ ಅದ್ರಲ್ಲಿ ನನ್ಗೆ ಆಕ್ಷನ್ ಬೇಕು ಅಂತ ಹೇಳಿದೆ. ಅವರು ಏನಿದೆ ಅದೇ ಸ್ಟೋರಿ ಅಂತ, ಇದೊಂದು ಮೈಸೂರಲ್ಲಿ ನಡೆದಿರುವಂತ ನಿಜವಾದ ಒಂದು ಘಟ್ಟ ಅಂತ ಇಲ್ಲಿ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸರಿ ಓಕೆ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ. ಆಕ್ಚುಲಿ ಇದ್ರ ಮುಂದೆ ಇದ್ರದ್ದು ಹೀರೋ ಎಲ್ಲ ಅದವ್ರು ಹೇಳಿದ್ರಲ್ಲ ಸ್ವಲ್ಪ ಏನೇನೋ ಘಟನೆಲ್ಲ ಆಗಿದೆ ಅಂತ. ಸೊ ಅವರು ಆ ಹೀರೋ ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ದಾರೆ.
ಅದನ್ನ ನನಗೆ ಹೇಳಿಲ್ಲ ಇವರು. ಸೊ ಹೇಳಿದ್ರೆ ನಾನು ಭವಿಷ್ಯ ಮಾಡ್ತಾ ಇಲ್ಲ, ಭಯ ಆಗ್ತಾ ಇತ್ತು. ಸೊ ಕಂಪ್ಲೀಟ್ ಶೂಟಿಂಗ್ ಎಲ್ಲಾನು 40 days ನಾವು ಕಂಪ್ಲೀಟ್ ಅಲ್ಲಿ ಗೋಪಾಲ್ಪುರ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಎಲ್ಲ ಮಾಡಿದ್ವಿ. ಅಲ್ಲೇ ಇದ್ದು 40 days ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಸೊ ಸ್ಟೋರಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಆತ್ಮತಲನ್ ಅಂತ ಈ ಮೂವಿ ಸ್ಟೋರಿ ನಿಮಗೆ ಸ್ಟೋರಿ ಬಗ್ಗೆ ಹೇಳ್ಬೋದು ಸ್ವಲ್ಪ? ಖಂಡಿತ. ಸೊ ಇದರಲ್ಲಿ ನಾನು ನಾಯಕ ನಟನಾಗಿ ಆಕ್ಟ್ ಮಾಡಿದ್ದೀನಿ. ಒಂದು ರೈತ ಕುಟುಂಬದಲ್ಲಿ ಬಡವರು, ಬೇಸಿಕ್ಲಿ ಬಡ ವಿಲೇಜ್ ಅಲ್ಲಿ ಒಂದು ಬಡವರು ಏನಿರ್ತಾರೋ, ಇದು ವಿಲೇಜ್ ಅಲ್ಲಿ ಇರೋ ಎಲ್ಲರಿಗೂ ಲೈಕ್ ಆಗುತ್ತೆ ಈ ಮೂವಿ. ಯಾಕಂತ ಹೇಳಿದ್ರೆ ಅಲ್ಲಿರೋ ಅಲ್ಲಿರೋ ಜನ ಅಲ್ಲಿರೋ ಸಿಚುವೇಶನ್ಸ್ ಇದೇ ತರ ಇರುತ್ತೆ. ನಮ್ಮ ಸಿನಿಮಾಲ್ ಏನಿದೆಯೋ ಇದೇ ತರ ಇರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮಪ್ಪ ನಮ್ಮಅಮ್ಮ ನನ್ನ ತುಂಬಾ ಕಷ್ಟದಿಂದ ಓದಿಸ್ತಾರೆ, ಓದಿಸಾದ್ಮೇಲೆ ಕೆಲಸ ಸಿಕ್ಕಲ್ಲ. ಸೊ ಅದಕ್ಕೆ ನಮ್ಮ ತಾಯಿ ತಂದೆಯವರು ನನ್ನ ಎಲ್ಲ ಕಡೆ ಟ್ರೈ ಮಾಡಿ ಅಂತಾರೆ. ಅವರಿಗೆ ದೇಶಭಕ್ತಿ, ಅವರಲ್ಲಿರೋ ದೇಶಭಕ್ತಿ ತುಂಬಾ ಇರುತ್ತೆ ನಮ್ಮ ತಾಯಿ ತಂದೆಗೆ. ಹಾಗಾಗಿ ನನ್ನ ಮಿಲಿಟರಿಯಲ್ಲಿ ಜಾಬ್ಗೆ ಸೇರ್ಕೊಳ್ಳಿ ಅಂತ ನನ್ನ ಕಲಿಸ್ತಾರೆ. ನಾನು ಅಪ್ಲೈ ಮಾಡ್ತೀನಿ, ನನಗೆ ಜಾಬ್ ಸಿಗುತ್ತೆ. ಸೊ ಆನಂತರ ಒಂದು ಲವ್ ಆಗತ್ತೆ ನನಗೆ. ಅದಾದ್ಮೇಲೆ ನಾನು ಮಿಲಿಟರಿಗೆ ಹೋಗ್ತೀನಿ. ಮಿಲಿಟರಿಗೆ ಹೋಗಿ ಬರೋಷ್ಟರಿಗೆ ಅಲ್ಲಿ ಅಪ್ಪ ಅಮ್ಮ ತೀರೋಗಿರ್ತಾರೆ. ನನ್ನ ಮತ್ತೆ ಕರೆದು ನಮ್ಮ ಲವರ್ ಅನ್ ಮೀನ್ಸ್ ಹೀರೋಯಿನ್ ಎಲ್ಲರನ್ನ ಸಾಯಿಸಿರ್ತಾರೆ ಆ ಊರಲ್ಲಿ, ಒಂದು ದೊಡ್ಡ ಯಜಮಾನ ಆ ಊರ ಯಜಮಾನ. ಸೊ ಅದೆಲ್ಲ ನನ್ಗೆ ಗೊತ್ತಾಗತ್ತೆ. ಪ್ಲಸ್ ಅಲ್ಲಿಂದ ಏನು ನಾನು ಏನು ರಿಟರ್ನ್ ಇದಾಗ್ತೀನಿ. ಸೊ ಆತ್ಮ ಏನೇನು ಮಾಡುತ್ತೆ ನೆಕ್ಸ್ಟ್ ಫ್ಯೂಚರ್, ಆ ಇದು ಅದೊಂದು ಕ್ವಶನ್ ಮಾರ್ಕು. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಫೈಟ್ಸ್ ನನ್ನ ಆಕ್ಷನ್ ಬೇಕು ಅಂತಾನೆ ಮೂರು ಫೈಟ್ ಇದೆ ಸಿನಿಮಾಲ್ಲಿ, ಮೂರು ಸಾಂಗ್ ಇದೆ, ಸಿನಿಮಾ ಚೆನ್ನಾಗಿ ಬಂದಿದೆ. ಸೊ ನೀವೆಲ್ಲರೂ ಇದನ್ನ ಕನ್ನಡ ಥಿಯೇಟ್ರಲ್ಲೇ ನೋಡಿ ನಮ್ಮನ್ನ ಆಶೀರ್ವಾದನ ಮಾಡಿ. ಈ ಸಿನಿಮಾದಲ್ಲಿ ಮೂರು ಸಾಂಗ್ ಇದೆ ಸರ್, ಮೂರು ಸಾಂಗ್ ನಾನೇ ಮಾಡಿದ್ದೀನಿ. ಒಂದು ಐಟಮ್ ಸಾಂಗ್ ಇದೆ, ಒಂದು ಹಾರರ್ ಸಾಂಗ್, ಮತ್ತೆ ಡ್ಯುಯೆಟ್ ಸಾಂಗ್, ಮತ್ತೆ ಇನ್ನೊಂದು ಬಿಟ್ ಇದೆ. ಇದೊಂದು 3-4 ವರ್ಷದ ಹಿಂದೆ ಮಾಡಿರುವಂಥ ಸಿನಿಮಾ ಇದು. ಕಾರಣಕಾರಣಗಿಂತ ನಮ್ಮ ಡೈರೆಕ್ಟರ್ ಸ್ವಲ್ಪ ಅವ್ರಿಗೂ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಲೇಟರ್ ರಿಲೀಸ್ ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ ಸಿನಿಮಾಗೆ. ಥ್ಯಾಂಕ್ ಯು ಸರ್. ಮಾಧ್ಯಮದವ್ರ ಎಲ್ರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು ಕೃಷ್ಣ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಹೆಸರು ಗೌರಿ ಅಂತ. ಸೊ ಇದರಲ್ಲಿ ಆತ್ಮತಲನ ಮೂವಿಯಲ್ಲಿ ಹಾರರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಹಾರರ್ ಮೂವಿ ಅಂದ್ರೆ ತುಂಬಾನೇ ಭಯ, ನಾನೇ ನೋಡಲ್ಲ ಆಕ್ಚುಲಿ. ಮತ್ತೆ ಕ್ಷಮಿಸಿ, ಯಾಕಂದ್ರೆ ಇವನು ಆರ್ಟಿಸ್ಟ್ ನಾನು ಕಷ್ಟಪಟ್ಟು ಕೊಟ್ಟಿದ್ದು ನಾನೇನೆ. ಒಂದು ದೆವ್ವದ ಕಾನ್ಸೆಪ್ಟ್ ಇರೋದ್ರಿಂದ ಹೇಳಿದೆ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ದಯವಿಟ್ಟು ಕ್ಷಮೆ ಇರಲಿ. ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೆ. ಹಾಗೆ ನನ್ನ ಡೈರೆಕ್ಟರ್ ಆದಂತ ಕೃಷ್ಣಪ್ಪ ಅವ್ರಿಗೂ, ಹೀರೋ ಆದಂತ ಕೇಶವ ರೆಡ್ಡಿ ಅವ್ರಿಗೂ, ಮತ್ತು ಕೋರಿಯೋಗ್ರಾಫರ್ ಆದಂಥ ಜಗ್ಗು ಮಾಸ್ಟರ್ಗೆ, ಮತ್ತು ಫೈಟು ಮಾಸ್ಟರ್ ಜಾಕಿ ಸೋಮ ಅವ್ರಿಗೆ ನಮಸ್ಕರಿಸುತ್ತೆ. ಇದರಲ್ಲಿ ಹೀರೋ ತಾಯಿ ಕ್ಯಾರೆಕ್ಟ್ರು ಆತ್ಮತಲನದಲ್ಲಿ ಮಾಡಿರೋದು ತುಂಬ ಒಂದು ವಿಭಿನ್ನವಾದ ಪಾತ್ರ ಅಂತ ಹೇಳ್ಬೋದು. ಯಾಕೆಂದ್ರೆ ಮಗ ಅದರಲ್ಲಿ ಯಾವ ಸಿಚುವೇಶನ್ನಲ್ಲಿ ತಂದೆ ತಾಯಿನ ಬಿಟ್ಟು ದೇಶಕ್ಕೋಸ್ಕರ ಅವನು ಹೋಗ್ತಾನೆ, ಮತ್ತೆ ಅಲ್ಲಿಂದ ಬರೋ ಟೈಮಲ್ಲಿ ಅವನ ಹೆಂಡತಿ ಆಗಲಿ ತಂದೆ ತಾಯಿ ಆಗಲಿ ಅದು ಸತ್ತಿರೋ ಕ್ಯಾರೆಕ್ಟರ್ ನೋಡಿದರೆ, ಮತ್ತೆ ಜೀವಂತವಾಗಿ ಅಲ್ಲಿ ಒಂದು ಡೆಡ್ ಬಾಡಿನ ಊತಾಕಿ ಅದರಲ್ಲಿ ಬಂದಂಥ ಆತ್ಮ, ನಾವು ನಿಜವಾಗ್ಲೂ ಎಷ್ಟೋ ಕಡೆ ಕತೆಗಳಲ್ಲಾಗಲಿ ಅಥವಾ ಡ್ರಾಮಾಗಳಲ್ಲಾಗಲಿ ನಾವು ಒಂದು ಇದರಲ್ಲಿ ನೋಡಿರ್ಬೋದು, ಓದಿರ್ಬೋದು, ಆತ್ಮ ಇದೆಯಾ ಇಲ್ವಾ ಅಂತ ಎಷ್ಟೋ ಸರಿ ನಮ್ಮಲ್ಲಿ ನಾವೇ ಪ್ರಶ್ನೆಗಳನ್ನ ಹಾಕೊಳ್ತೀವಿ. ಬಟ್ ಇದರಲ್ಲಿ ನೋಡಿದಾಗ ಈಗ ಇದು 4-5 ವರ್ಷದ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಅಂದಾಗೆಲ್ಲ ಒಂದೊಂದು ಅಡೆತಡೆಗಳು ಬರ್ತಾನೆ ಇದೆ. ಹಂಗಾಗಿ ಈ ಸರಿ ಖಂಡಿತವಾಗ್ಲೂ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡು ನಾವು ನಿಮ್ಮನ್ನ ಕರೆಸಿ ಇದ್ ಮಾಡಿ ಈ ತರ ಪತ್ರಿಕೆ ಮುಖಾಂತರ ಆದ್ರೂ ಸಿನಿಮಾ ಹೊರ ಹೊಮ್ಮಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ತುಂಬಾ ಎಷ್ಟು ಎಲ್ಲ ಆರ್ಟಿಸ್ಟ್ಗಳು ಸುಮಾರು ಅಲ್ಲಿ ಒಂದು ತಿಂಗಳು ನಾವು ಯಾವ ತರ ಕಷ್ಟಪಟ್ಟಿದ್ದೀವಿ ಅಂದ್ರೆ ಅದು ನಮ್ಗೆ ಗೊತ್ತು ಸರ್. ನಿಜವಾಗ್ಲೂ ಸಿನಿಮಾ ಅಂದ್ರೆ ಏನು ಅಂತ ತಿಳ್ಕೋಬೇಕು, ಒಬ್ಬ ಡೈರೆಕ್ಟರ್ ಆದರೂ ಅಲ್ಲಿ ಅದಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಗೊತ್ತಾಗುತ್ತೆ.
ಆಗುತ್ತೆ ಕೆಲವೊಂದು ಟೈಮಲ್ಲಿ, ಒಂದೊಂದು ಟೈಮ್ಗೂನು ಅದನ್ನ ನಾವು ಲೆಕ್ಕ ಹಾಕ್ಬೇಕಾಗುತ್ತೆ. ಸಿನಿಮಾ ಅಂದ್ರೆ ಅಷ್ಟು ಸುಲಭವಾಗಿ ರಿಲೀಸ್ ಮಾಡೋ ಅಂಥದ್ದಲ್ಲ, ಅದರಲ್ಲಿ ಬರೋಂಥದ್ದೆಲ್ಲ ಕಷ್ಟ ನೋವುಗಳನ್ನ ಎಲ್ಲದನ್ನ ಅಡ್ಜಸ್ಟ್ ಮಾಡಿಕೊಂಡು ಅದೊಂದು ತೆರೆ ಮೇಲೆ ತರಬೇಕು ಅಂತ ಅಂದ್ರೆ ತುಂಬ ಪ್ರಾಮಾಣಿಕವಾಗಿ ಇರಬೇಕಾಗುತ್ತೆ ಅಂತ ಅನ್ಕೊಳ್ತೀನಿ. ನನಗೆ ತಾಯಿ ಕ್ಯಾರೆಕ್ಟರ್ ಕೊಟ್ಟು ನಾನು ಇದು ಎರಡನೇ ಮೂವಿ ನಾನು ಮಾಡಿರೋದು. ಮೊದಲು ಕಾರಾಬಾದ್ ಮೂವಿ ಅಂತ ಎಂ ಎಸ್ ರವೀಂದ್ರ ಅವರದ್ರಲ್ಲಿ ಮಾಡಿದ್ದೆ, ಮತ್ತೆ ಸಾಮ್ರಾಟ್ ಅನ್ನೋರದ್ರಲ್ಲಿ ಹೀರೋಯಿನ್ಗೆ ತಾಯಿ ಕ್ಯಾರೆಕ್ಟರ್ ಮಾಡಿ ಈಗ ಇದು ಮೂರನೇ ಮೂವಿಲಿ ನಾನು ಮಾಡಿರೋಂಥದ್ದು. ಒಳ್ಳೇದಾಗ್ಲಿ ಈ ಸಿನಿಮಾ, ಎಲ್ಲರಿಗೂ ಒಂದು ಸಕ್ಸಸ್ ತರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಮತ್ತೆ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು. ಹಲೋ, ನಮಸ್ಕಾರ ಎಲ್ರಿಗೂ, ನಮಸ್ಕಾರ ಮೀಡಿಯಾ. ನನ್ನ ಒಂದು ಕಿರು ಪರಿಚಯ, ನಾನು ನನ್ನ ಹೆಸರು ಅಮೂಲ್ ಗೌಡ ಅಂತ, ನಾನು ಫ್ರಮ್ ಮುಂಬೈಯಿಂದ. ನಾನು ಸಿನಿಮಾ ಸೀರಿಯಲ್ಗಂತಲೇ ನಾನು ಬಂದಿರೋದು. ನಾನು ಬಂದು ಒಂದು 5 ಇಯರ್ಸ್ ಆಯ್ತು ಬ್ಯಾಂಗ್ಳೂರಿಗೆ. ಬಂದಾಗ ನನಗೆ ಫಸ್ಟು ನಾನು ಸುಬ್ಲಕ್ಷ್ಮಿ ಸಂಸಾರ ಅಂತ ಸೀರಿಯಲ್ ಮಾಡ್ತಾಯಿದ್ದೆ ನೆಗೆಟಿವ್ ರೋಲು. ಸೊ ಅವಾಗ ನನಗೆ ಕುಮಾರ್ ಅಂತ ಅವರು ಮೈಸೂರು ಕಡೆಯಿಂದ ಕೋರಿಯೋಗ್ರಾಫರ್ ನನಗೆ ಕಾಲ್ ಮಾಡಿದ್ರು, ಪ್ರೊಡ್ಯೂಸರ್ ಕಡೆಯಿಂದ ಕಾಲ್ ಮಾಡಿ ಒಂದು ಸಾಂಗ್ ಇದೆ ಐಟಮ್ ಸಾಂಗ್ ಮಾಡ್ಬೋದಾ ಅಂತ. ಆ್ಯಕ್ಚುಲಿ ನಾನು ನೆಗೆಟಿವ್ ರೋಲ್ಗಂತಲೇ ರೆಡಿ ಆಗಿರೋದು. ಇವಾಗ ನಾನು ವರ್ಕೌಟ್ 95 kg ಇದ್ದಿದ್ದು ಇವಾಗ 62 ಬಂದು ಸೊ ನೆಗೆಟಿವ್ ರೋಲ್ಗಂತಲೇ ನಾನು ಗುರುಸ್ಕೋತಾ ಇರೋದು. ಅವರು ಹೇಳಿದಾಗ ವರ್ಷದಲ್ಲಿ ಯಾವುದೇ ಫಸ್ಟ್ ಬಂದಾಗ ಅದನ್ನು ಒಪ್ಕೋಬೇಕಂತ, ಫಸ್ಟ್ ವರ್ಕ್ ಬಂದಾಗ. ಸೊ ಅದನ್ನು ಅವ್ರು ರಿಜೆಕ್ಟ್ ಮಾಡಿಬಿಟ್ರೆ ಮತ್ತೆ ವರ್ಷ ಇಡೀ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಸರಿ ಆ ಸರ್ ಆಯ್ತು ಮಾಡ್ತೀನಿ, ನನ್ನನ್ನು ನೀವು ಡಾನ್ಸರ್ ನನಗೆ ಕಲಿಸ್ಬೇಕು, ನನಗೆ ಬರಲ್ಲ ಅಂತ. ಸೊ ಮೈಸೂರಿಗೆ ಕರೆದು ಒಂದಿನ ಫುಲ್ಲು ನನಗೆ ಹೇಳ್ಕೊಟ್ರು. ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದು ನಾನು ಚೆನ್ನಾಗಿ ಮಾಡಿದ್ದೀನಿ. ಅವ್ರು ಇವತ್ತಿಲ್ಲ, ಕರೋನಾದಲ್ಲಿ ತೀರ್ಕೊಂಡಿದ್ದಾರೆ. ಇವರೆಲ್ಲರೂ ಯಾರ್ಯಾರೋ ತೀರ್ಕೊಂಡಿದ್ದಾರೆ ಅಂತ ಅಂದರು, ಮೂವಿಯಲ್ಲಿ ಏನೋ ಸಮಥಿಂಗ್ ಇದೆ ಅಂತ. ಸೊ ಐ ಥಿಂಕ್ ನಾನು ಇವಾಗ ಅನ್ಕೋತೀನಿ ಅದರಿಂದನೇ ಆಗಿರ್ಬೋದು ಅಂತ. ಸೊ ನನಗೆ ಕೋರಿಯೋಗ್ರಾಫ್ ಮಾಡಿದವರು ಅವರು. ಸೊ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಒಂದು ಒಳ್ಳೆಯ ಸಾಂಗ್ ಅದು, ತುಂಬ ಚೆನ್ನಾಗಿದೆ ಸಾಂಗು. ಅದರಲ್ಲಿ ನಾನು ಮಾಡಿದ್ದೀನಿ ಅನ್ನೋದೇ ಒಂದು ಖುಷಿ. ಅದಾದಮೇಲೆ ನಾನು ತುಂಬ ಇವಾಗ ತಮಿಳಲ್ಲಿ ಕೂಡ 2 ಸಿನಿಮಾಗಳನ್ನ ಮಾಡ್ತೀನಿ, ಎಲ್ಲದು ನೆಗೆಟಿವ್ ರೋಲ್ನೇ. ನಾನು ಒಂದು 15 ಸಿನಿಮಾ ಮಾಡಿದ್ದೀನಿ, ಹೇಳ್ಕೊಳ್ಳೋಕ್ಕೆ ಬೇಜಾರಾಗತ್ತೆ, ಯಾಕಂದರೆ ಹೊಸಬ್ರನ್ನ ಬೆಳೆಸೋದು ತುಂಬ ಕಷ್ಟ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಆಲ್ ಹೊಸಬ್ರೇ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಸೊ ನಾವು ಬೇರೆಯವರಿಗೆ ರೆಕಗ್ನೈಸ್ ಆಗಬೇಕು, ನಾವೇನು ಪಾತ್ರಗಳನ್ನ ಮಾಡಿದ್ದೀವಿ ಅನ್ನೋದು ಗೊತ್ತಾಗಬೇಕು ಅಂದರೆ ದಯವಿಟ್ಟು ಸಿನಿಮಾ ರಿಲೀಸ್ ಆಗಬೇಕು. ಅದಕ್ಕೆ ನಮಗೆ ಪಬ್ಲಿಕ್ಕು ಮತ್ತು ಮೀಡಿಯಾ ತುಂಬ ಸಪೋರ್ಟ್ ಇಂಪಾರ್ಟೆಂಟು. ಸೊ ಇವರು ಒಂದು 4 ಸಿನಿಮಾ ಇನ್ನೊಂದು ಮಾಡಬೇಕು, 4 ಜನಕ್ಕೆ ಕೆಲಸ ಕೊಡಬೇಕು ಅಂದರೆ ಇವ್ರ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲಬೇಕು, ಎಲ್ಲ ಹೊಸಬರಿಗೆ ಒಂದು ಅವಕಾಶ ಸಿಗಬೇಕು, ಅವರನ್ನ ಅವ್ರು ಗುರುತಿಸ್ಕೊಳ್ಳೋ ಹಾಗೆ ಆಗಬೇಕು. ಇವ್ರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ನಾನು ಯಾರೂ ಆರ್ಟಿಸ್ಟ್ಗಳನ್ನ ನೋಡಿರಲಿಲ್ಲ, ನನಗಿದ್ದಿದ್ದು ನೈಟ್ ಶೂಟು. ಸೊ ಅದನ್ನು ಮುಗಿಸ್ಕೊಂಡು ಬಂದಿದ್ದು. ಸೊ ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ, ಇದು ನಾವು ಹೇಳೋದು ನೋಡಿದ್ರೆ ಗೊತ್ತಾಯ್ತು ಇವರು. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ, ಕನ್ನಡ ಸಿನಿಮಾಗಳು ಕೆಳಗೆ ಹೋಗ್ತಾ ಇದೆ, ಅದಕ್ಕೆ ಅವಕಾಶ ಕೊಡಬೇಡಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ, ಹಾಗೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಲ್ಲರದ್ದು ಒಂದು ಭವಿಷ್ಯ ಇರುತ್ತೆ. ಪ್ರೊಡ್ಯೂಸರ್ ಸಿನಿಮಾನ ನಾವು ಗೆಲ್ಲಿಸಿದ್ರೆ ನೆಕ್ಸ್ಟ್ ಅವ್ರು 10 ಜನಕ್ಕೆ ಕೆಲಸ ಕೊಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಮೀಡಿಯಾಗೆ ನಾನು ಕೈಮುಗಿದು ಕೇಳ್ಕೊತೀನಿ, ಹೊಸ ಕಲಾವಿದರಿಗೆ ಒಂದು ಅವಕಾಶ ಕೊಡಿ, ಅವ್ರನ್ನ ರೆಕಗ್ನೈಸ್ ಮಾಡುವಂತ ಕೆಪಬಿಲಿಟಿ ನಿಮ್ಮಲ್ಲಿರುತ್ತೆ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎವ್ರಿ ಒನ್. ಹಾಗೆ ಆತ್ಮ ತಲ್ಲಣ 100 ಡೇಸ್ ಓಡ್ಲಿ ಅಂತ ನನಗೆ ತುಂಬಾನೇ ಆಸೆ ಇದೆ. ಐ ಹೋಪ್ ನೋಡುವ ದೇವರಿದ್ದಾರೆ, ರಾಘವೇಂದ್ರ ಗುರುಗಳಿದ್ದಾರೆ, ಎಲ್ರಿಗೂ ಒಳ್ಳೇದಾಗ್ಲಿ, ಮತ್ತೆ 10 ಸಿನಿಮಾ ಪ್ರೊಡ್ಯೂಸ್ ಮಾಡಲಿ ಪ್ರೊಡ್ಯೂಸರ್, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋತೀನಿ. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ಸ್ಟೋರಿ ಅಂತ ಹೇಳಿದ್ವಿ, ಇವ್ರ ಊರ ಕಡೆ ಅಲ್ಲಿ ನಡೆದಿರೋಂಥದ್ದು, ಇವರು ಸ್ಕ್ರಿಪ್ಟ್ನ ಅದನ್ನ ಕ್ಲೀನಾಗಿ ಬರೆದ್ಬಿಟ್ಟು ಇದು ಮಾಡಿರೋದು. ಸೊ ವಿಲ್ಲನ್ ಏನ್ ಮಾಡ್ತಾರೆ, ಆ ಹುಡುಗಿನ ಜನರಲ್ ಆಗಿ ಸಾಯಿಸ್ಬಿಡ್ತಾರೆ ಅಷ್ಟೇ, ಇದರಲ್ಲಿ ಅವ್ರು ಸಾಯಿಸಲ್ಲ. ಇದರಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಪ್ರಾಣ ಇರುವಾಗಲೇ ಅವ್ರನ್ನ ಕರ್ಕೊಂಡೋಗಿ ಒಡೆದು ಪಡೆದು ಹಂಗೆ ಭೂಮಿಯಲ್ಲಿ ಹುತಾಕಿ ಇದು ಮಾಡ್ತಾರೆ. ಸೊ ಅದ್ ನೋಡ್ಬೇಕಾದ ಸೀನ್ ನಿಮ್ಗೆ ತುಂಬಾನೇ ಕಣ್ಣಲ್ಲಿ ನೀರು ಬರುತ್ತೆ. ಆ ತರ ಮಾಡಿದಾರೆ, ಡೈರೆಕ್ಟರ್ ತುಂಬಾ ಟ್ಯಾಲೆಂಟೆಡ್ ಆಗಿ ಮಾಡಿದಾರೆ, ಅದು ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ನೊಂದು ಸರ್, ನಿಮ್ಮ ಬಗ್ಗೆ ಏನು ಅದು ನಿಮ್ಮ ಪ್ರಾಬ್ಲಮ್ ಏನು ಆಗಿದೆಯಲ್ಲ ಅದನ್ನ ಹೇಳಿ, ಸ್ಟ್ರೋಕ್ ಅದನ್ನ ಏನಾಗಿದೆ ಹೇಳಿ. ನಾನು ಈ ಚಿತ್ರಗಳನ್ನ ಮಾಡಬೇಕು ಅಂತ ಬಂದವನಲ್ಲ, ಚಿತ್ರವನ್ನ ಮಾಡಬೇಕು ಅಂತ ಬಂದವನಲ್ಲ, ನಂದು ಬೇರೆ ಕೆಲಸ ಇತ್ತು, ಯಾರೋ ತಂದ್ರು ಇಲ್ಲಿ ನನಗೆ ಬಿಟ್ಟರು, ಬಂದ ಮೇಲೆ ಯಾರೋ ಒಂದು ಸಾಧನೆ ಮಾಡಬೇಕು ಅಂತ ಈ ಚಿತ್ರರಂಗಕ್ಕೆ ಬಂದೆ. ಈ ಚಿತ್ರರಂಗದಲ್ಲಿ ಒಂದು 3-4 ಚಿತ್ರ ಮಾಡಿದೆ. ಒಂದು ಮೊದಲನೇ ಚಿತ್ರ ಪ್ರೀತಿ ನೆನಪು ಅಂತ ಮಾಡಿದೆ, ಅದರಲ್ಲಿ ಪಾರ್ಟ್ನರ್ ತಗೊಂಡು ಪಾರ್ಟ್ನರ್ ಎಲ್ಲ ತುಂಬ ತೊಂದರೆ ಕೊಟ್ಟು ಆ ಚಿತ್ರ ಇವತ್ತು ಕೂಡ ಪ್ರಸಾದ್ ಲ್ಯಾಬಲ್ಲೇ ಉಳ್ಕೊಂಡಿದೆ.
ಅದಾದ್ಮೇಲೆ ಒಬ್ಬ ಇನ್ನೊಂದು ಮಾಡಿದೆ ವಿಕೃತ ಅಂತೇಳಿ, ಅದು ಕೂಡ ಅರ್ಧಂಬದಲ್ಲಿ ನಿಂತೋಯ್ತು. ಈ ಚಿತ್ರದಲ್ಲೂ ಕೂಡ ಹಲವಾರು ತೊಂದರೆಗಳಾಗಿ ಎಲ್ಲ ನಿಲ್ಲಿಸೋಕ್ಕೆ ಪ್ರಯತ್ನ ಪಟ್ಟರು, ಆದರೂ ಕೂಡ ನಾನು ಬಿಡದೆ ನಂದೇ ಕತೆ ಆಗಿ ನಂದೇ ಇದಾಗಿರೋದ್ರಿಂದ ತುಂಬ ಚೆನ್ನಾಗಿ ತಗೊಂಡೋಗಿ ಕೊನೆಗೆ ಚಿತ್ರವನ್ನು ಮುಗಿಸಿ ಇವತ್ತು ಬಿಡುಗಡೆ ಮಟ್ಟಕ್ಕೆ ತಂದಿದ್ದೀನಿ. ಅದಕ್ಕೆ ನಮ್ಮ ನಾಯಕ ನಟ ತುಂಬ ಸಹಕಾರ ಕೊಟ್ಟು ಇವತ್ತು ಬಿಡುಗಡೆ ಮಾಡ್ತಿದ್ದಾರೆ. ಡಿಸ್ಟ್ರಿಬ್ಯೂಷನ್ ನೀವೇನಾ? ಹೌದು ಹೌದು ಸರ್. ಸೊ ನಾನು ಆಲ್ರೆಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ನನಗೆ, ನವರಸನ್ ಅಂತ ನನ್ನ ಪಾರ್ಟ್ನರ್, ಅವ್ರ ಜೊತೆಯಲ್ಲಿ ನಾನು ಒಂದು ಮೂರು ನಾಲ್ಕು ಸಿನಿಮಾ ಆಫೀಸ್ ಮಾಡಿಬಿಟ್ಟು ಕನಿಷ್ಠ ಹೋಟೆಲ್ ಪಕ್ಕ ಅಪಾರ್ಟ್ಮೆಂಟಲ್ಲಿ ನಾವು ನಾಲ್ಕು ಸಿನಿಮಾ ರಿಲೀಸ್ ಮಾಡಿದ್ವಿ. ಸೊ ನನಗೆ ಬೇಸಿಕ್ಲಿ ನನಗೆ ಇಲ್ಲಿಂದ ಹೋಗೋದು ಆಚೆ. ಡಿಸ್ಟ್ರಿಬ್ಯೂಷನ್ ಒಂದು ನಾವು ಫಸ್ಟ್ ಮಾಡಿದ್ದು ರಥವರ ಬೇರೆ ಜಯನ್ ಅವರ ಇದರಲ್ಲಿತ್ತು, ಅದರಿಂದ ನಾವು ಆಫೀಸ್ ಮಾಡಿಬಿಟ್ಟು ಅದನ್ನು ನಾವು ಕಂಟಿನ್ಯೂ ಮಾಡಿದ್ವಿ. ಸೊ ಮಂಜು ಸರ್ ಪ್ರೊಡ್ಯೂಸರ್ ಅದಕ್ಕೆ. ಅದಾದ್ಮೇಲೆ ನಾವು ವಿಶಾಲ್ ಸರ್ ನಮ್ಗೆ ಸ್ವಲ್ಪ ದೂರ ರಿಲೇಷನ್, ಸೊ ಹಾಗಾಗಿ ಅವರು ಹತ್ರ ನಮ್ಮ ಅವ್ರ ಸಿನಿಮಾಗಳೆಲ್ಲ ನಾವು ನವರಸನ್ನು ತಂದು ರಿಲೀಸ್ ಮಾಡ್ತಾ ಇದ್ವಿ. ಕಥಕ್ಕಲ್ಲಿ ಇನ್ನೂ ಒಂದು ಸುಮಾರು ಸಿನಿಮಾಗಳು ಮಾಡಿದ್ವಿ, ಒಂದು ಎರಡು ಮೂರಲ್ಲಿ ನನಗೆ ಸ್ವಲ್ಪ ಲಾಸ್ ಆಯಿತು. ಹಾಗಾಗಿ ನಾನು ಮತ್ತೆ ಬೇರೆ ಡೈವರ್ಟ್ ಆಗಿ ನಂದು ಬೇರೆ ಬಿಸ್ನೆಸ್ ಮಾಡೋಣ ಅಂತ ಹೋಗಿದ್ದೆ. ಸೊ ಪುನಃ ನನಗೆ ಅಲ್ಲಿ ಆಗ್ತಾ ಇಲ್ಲ. ಏನಂದ್ರೆ ನಮಗೆ ಒಂದ್ಸಲ ಸಿನಿಮಾ ಅಲ್ಲಿ ಆಕ್ಟ್ ಮಾಡಿಬಿಟ್ಟು ಬೇರೆ ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಾವು ತುಂಬ ನೋವು ಬೀಳ್ತಾ ಇದೀವಿ. ಏನಕ್ಕೆ ಅಂದರೆ ನಮ್ಮನ್ನ ಬೆಳೆಸೋರು ಯಾರೂ ಇಲ್ಲ ಸರ್, ನಾವೇ ಬೆಳಿಬೇಕಿಲ್ಲಿ. ಸೊ ಹಾಗಾಗಿ ನಾನು ಕಂಪ್ಲೀಟ್ ಫೈಟ್ ವಿಕ್ರಮ್ ಮಾಸ್ಟರ್ ಇದಾರಲ್ಲ, ವಿಕ್ರಮ್ KGF 3 ವಿಕ್ರಮ್ ಮಾಸ್ಟರ್ 3 ಅವ್ರ ಹತ್ರದಿಂದ ನಾನು 6 ತಿಂಗಳು ಫೈಟ್ ಟ್ರೈನಿಂಗ್ ತಗೊಂಡೆ, ಜಿಮ್ನಾಸ್ಟಿಕ್ ಕಲ್ತ್ಕೊಂಡೆ. 4th ಚಂದ್ರಶೇಖರ್ ಸರ್ ಅವರ ಸ್ಕೂಲಲ್ಲಿ ಅವರಲ್ಲಿ ಒಂದು 3 ಮಂತ್ಸ್ ನಾನು ಕ್ಲಾಸ್ಗೆ ಹೋಗಿ ಅಲ್ಲೂ ಫುಲ್ ಆಕ್ಟಿಂಗ್ ಕಲ್ತ್ಕೊಂಡಿದ್ದೀನಿ. ಸೊ ಫರ್ದರ್ ಡ್ಯಾನ್ಸ್ ಇದೇ ಕೆಲಸ, ಬೇರೆ ಯಾವುದು ನನ್ನ ಬೇರೆ ಬಿಸ್ನೆಸ್ ಇದೆ, ಆದ್ರೆ ನಾನು ಹೋಗೋಕ್ಕೆ ಇಷ್ಟ ಇಲ್ಲ. ಮನೆಯಲ್ಲೆಲ್ಲ ಬೈತಾರೆ, ನೀನು ಸಾಕು ಸ್ಟಾಪ್ ಮಾಡು ಬೇಡ ಹೋಗ್ಬೇಡ ಅಂತ. ಬಟ್ ನನಗೆ ಅಲ್ಲಿ ಒಂದ್ ದಿವಸ ಇದ್ರೆ ಅಲ್ಲಿ ಕೂತ್ಕೊಂಡಕ್ಕಾಗಲ್ಲ. ನಂದು ಆಫೀಸ್ ಇದೆ, ಕಾರ್ ಶೋರೂಮ್ಸ್ ಇದೆ, 2 ಯೂಸ್ಡ್ ಕಾರ್ ಶೋರೂಮ್ ಎಲ್ಲ ಇದೆ. ಬಟ್ ನಾನು ಬೇರೆ ನಮ್ಮ ಬ್ರದರ್ ನಮ್ಮ ಕಸಿನ್ಸ್ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನನಗೆ ಅವರಿಂದ ಬರೋ ಪ್ರಕ್ರಿಯೆ ಏನಂದ್ರೆ, ನೀನು ಹೋಗ್ಬೇಡ ಲಾಸ್ ಮಾಡ್ಕೊಂತೀಯ ಸಿನಿಮಾಗೆ ಹೋಗ್ಬೇಡ ಅಂತ. ಬಟ್ ನನ್ನ ಹಠ ಬಿಡ್ತಾ ಇಲ್ಲ. ಈಗ ನಂದು 5 ಸಿನಿಮಾ ಇದೆ, ಅದು ಕನ್ನಡದಲ್ಲೇ ಮಾಡೋಣ ಅಂತ. ಸೊ ಈಗ ಆತ್ಮತೆಲ್ಲನ ಆಯ್ತು, ಈಗ ನಾನು ಅವಾಗಲೇ ಹೇಳಿದ್ದೀನಿ ಎಂದು ನೀನು ನೋಡುವೆ ಅಂತ ಮೈನ್ ರೋಲ್ ಮಾಡಿದ್ದೀನಿ. ಅದು ವಿನು ಮಹೇಶ್ ರೈ ಅಂತ ಮಡಿಕೇರು ಅವರು ಡೈರೆಕ್ಟ್ರು. ಸೊ ಇನ್ನೊಂದು ರಮಣ ಅಂತ ಹೇಳಿ, FIR 626 ಅಂತ, ವಿಜಯ ರಾಘವೇಂದ್ರ ಸರ್ ನಾನು ಮಾಡಿದ್ವಿ. ನಂದು ಅದರಲ್ಲಿ 2 ಫೈಟ್ ಇದೆ, ಅವ್ರದ್ದು 4 ಫೈಟ್ ಇದೆ, ಟೋಟಲ್ 8 ಫೈಟ್ ಮಾಡಿದ್ವಿ ಅದರಲ್ಲಿ. ಸೊ ಅದು ಚೆನ್ನಾಗಿ ಬಂದಿದೆ. ಅದು ಈಗ ಬ್ಯಾಂಕ್ ಜನಾರ್ದನ್ ಸರ್ ಅವರ ಮಗ DI ಮಾಡ್ತಾ ಇದ್ದಾರೆ. ಆಯ್ತು, ಕಂಪ್ಲೀಟ್ ಆಯ್ತು. ಇಂದು ನೀನು ನೋಡುವೆ ಸೆನ್ಸಾರ್ ಕೂಡ ಆಗಿದೆ, ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡ್ತೀವಿ ರಿಲೀಸ್ಗೆ. ಅದು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡಿದ್ದಾರೆ. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ನಾನು ಬಿಡೋದಿಲ್ಲ. ಈಗ ನನಗೆ ಒಂದು ಐಡಿಯಾ ಬಂದಿದೆ ಡಿಸ್ಟ್ರಿಬ್ಯೂಷನ್ ಇಂದ. ಸೊ ಆಕ್ಟಿಂಗ್ ಪರ ನನಗೆ ಇವಾಗ ಎಲ್ಲ ಒಂದು ಮೀನ್ಸ್ ನಾನು ನೋಡಿದ್ಮೇಲೆ ಗೊತ್ತಾಗೋದು. ನಮ್ಮ ಜನತೆ ದೇವರುಗಳವರು ಫ್ಯಾನ್ಸು ಸೆಲೆಬ್ರಿಟೀಸ್ ಅವ್ರು ನೋಡಿದ್ಮೇಲೆ ನಮಗೆ ಈಗೇನು ಅಂತ ಗೊತ್ತಾಗುತ್ತೆ, ಡಿಸೈಡ್ ಆಗುತ್ತೆ. ಆನಂತರ ಇರೋದ ಮತ್ತೆ ಬೇರೆ ಏನಾದರೂ ಬಿಸ್ನೆಸ್ ಮಾಡೋದು ಅಂತ ಡಿಸೈಡ್ ಮಾಡೋಣ ಅಂತ ಇದ್ದೀನಿ. ಆದಿಕೇಶವಲ್ಲು ರೆಡ್ಡಿ ಅಂತ ನನ್ನ ಪೂರ್ತಿ ಹೆಸರು. ನಂದು ನಮ್ಮ ಮುಲ್ಬಾಗ್ಲು ನಂಗಿಲಿ, ಆಕ್ಚುಲಿ ಹುಟ್ಟಿದ್ದು ಬೆಳೆದು ನಮ್ಮ ತಂದೆದು ಪೂರ ಅಲ್ಲೇ ಇರೋದು. ಬಟ್ ನಾನು ಓದಿದ್ದು ನಮ್ಮ ತಾಯಿದು ಚಿತ್ತೂರು ಇರೋದ್ರಿಂದ ಒನ್ ಟೈಮ್ ನಮ್ಮ ತಾಯಿ ಮನೆಯಲ್ಲಿ ಅಲ್ಲಿ ಚಿತ್ತೂರಲ್ಲಿ ಓದಿದ್ದೀನಿ ಸರ್. ನಂದು ಅಲ್ಲಿ PU ಆಗಿತ್ತು, ಇಲ್ಲಿ ಡಿಪ್ಲೊಮಾ ಆಗಿದೆ ಆಟೋಮೊಬೈಲ್. ನಾನು ಇರೋದು JP Nagar ಸರ್ ಮನೆ ಹತ್ರನೇ, ಅಂಬರೀಶ್ ಸರ್ ಮನೆ ಹತ್ರನೇ. ಸೊ ಇಲ್ಲಿ ನಾನು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿಗೆ ಹೋಗಿ ಮಾಡೋಣ ಅಂತ ಕರೀತಾರೆ, ಬಟ್ ನನಗೆ ಇಷ್ಟ ಆಗ್ತಾ ಇಲ್ಲ. ನಾವೆಲ್ಲ ಈ ಕನ್ನಡ ಅಲ್ಲೇ ಬರಬೇಕು, ಇಲ್ಲೇ ನಾನು ಎಲ್ಲ ಮಾಡಬೇಕು ಅಂತ ನನ್ನ ಆಸೆ. ಸೊ ಏನಾದರೂ ತಪ್ಪಿದ್ರೆ ಕನ್ನಡ ಮಾತ್ರ ನಾನು ಪೂರ್ತಿ ಟ್ರೈ ಮಾಡ್ತೀನಿ ಸರ್. ನಾನು ಬಂದು ಕಲ್ತಿರೋದು ಫುಲ್ ನಾನಿಲ್ಲಿ. ಸೊ ಫುಲ್ ಬರೆಯೋಕ್ಕೆ ಮತ್ತೆ ಓದೋಕ್ಕೆ ಕಂಪ್ಲೀಟ್ ಇಲ್ಲಿ ಬಂದು ಕಲ್ತಿರೋದು. ಸೊ ನಮಗೆ ಇವರು ಕರೆದು ಫಸ್ಟ್ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕೃಷ್ಣಪ್ಪ ಸರ್. ಸೊ ಅವರು ನನ್ನ ಏನ್ ತಿಳ್ಕೊಬಿಟ್ರು ಫಸ್ಟ್ ತಮಿಳಲ್ಲಿ ಸೂಪರ್ ಸ್ಟಾರ್ ಅಂತಾನೆ ಸುಮ್ನೆ ಎಲ್ಲರಿಗೂ ಹೇಳ್ಬಿಟ್ಟು ನನಗೆ ಹೆಂಗೋ ಚಾನ್ಸ್ ಕೊಟ್ಬಿಟ್ರು. ನಾನು ಅಲ್ಲೇನು ಅಷ್ಟು ಸೂಪರ್ ಸ್ಟಾರ್ ಅಲ್ಲ. RB ಚೌಧರಿ ಸನ್ ಜೀವ ಬ್ರದರ್ ರಮೇಶ್ ನಾನು Jithan 2 ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದೊಂದು 50 ಡೇಸ್ ವರೆಗೂ ಓಡು ಸರ್ ಸಿನಿಮಾ, ಚೆನ್ನಾಗಿತ್ತು. ನನಗೆ ಆಫರ್ ಬಂದಿತ್ತು ಅಲ್ಲಿ, ಬಟ್ ನಾನು ಹೋಗಿಲ್ಲ. ನೋಡೋಣ ಸರ್ ಇಲ್ಲಿ ನನಗೆ ನಮ್ಮ ಅದೇ ರಾಜ್ಕುಮಾರ್ ಸರ್ ಸ್ವಾಮಿ ಅವ್ರು ಹೇಳ್ತಾರೆ ದೇವರುಗಳು ನಮ್ಮ ಅಭಿಮಾನಿಗಳು ಅಂತ. ಅಂತವ್ರು ನಮ್ಗೆ ಒಂದ್ ಸ್ವಲ್ಪ ಇದಾಗ್ಬೇಕು. ಮತ್ತೆ ನಾನು ಇನ್ನೊಂದು ನಮ್ ಡಿ ಬಾಸ್ ಅವ್ರ ಫ್ಯಾನ್ ನಾನು. ಆಕ್ಚುಲಿ ನಂಗೆ ಭಯ ಇವತ್ತು ಆಕ್ಚುಲಿ ರಿಲೀಸ್ ಆಗ್ಬಾರ್ದು ಇವತ್ತು.
ಅವ್ರದೇ ಸಿನಿಮಾ ಬರ್ತಾ ಇದೆ. ಹೌದು ಸರ್, ಅದೇ ನಾನು ಹೇಳ್ತಾ ಇದ್ದೀನಿ. ನನಗೆ ಭಯ, ನಾನು ಇವ್ರಿಗೆ ಹೇಳಿದ್ದೀನಿ ಬೇಡ ಸರ್ ನೆಕ್ಸ್ಟ್ ಇದು ಮಾಡ್ಕೊಳ್ಳೋಣ ನಮ್ಮ ಬಾಸ್ ಡಿ ಬಾಸು ಅಂತ ಹೇಳಿದ್ರೆ ಇವರು ಇಲ್ಲ ನನ್ನ 4 ವರ್ಷ ಇದಾಗಿದೆ, ಸೊ ಈ ವರ್ಷ ಹೋದ್ರೆ ನೆಕ್ಸ್ಟ್ ಸಬ್ಸಿಡಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ನನ್ ಸ್ಟ್ರೋಕ್ ಆಗಿದೆ, ಈ ಸಿನಿಮಾಲ್ ತೊಂದರೆ ಆಗಿದೆ ನನಗೆ, ನಾನು ಇದು ಮಾಡ್ತೀನಿ ಅಂದರು. ಸರಿ ಅಂತ ಇದು ಮಾಡಿದ್ವಿ. ಸೊ ಅವರು ಫ್ಯಾನ್ಸ್ಗೂ ನನ್ನ ಕ್ಷಮೆ ಇರಲಿ. ಅವರು ಸೆಲೆಬ್ರಿಟೀಸು, ಅವ್ರ ಸಿನಿಮಾ ಕಂಪ್ಲೀಟ್ ನೋಡಿ ಉಳಿದ್ರೆ ನಮ್ಮ ಸಿನಿಮಾ ಚಿಕ್ಕ ಸಿನಿಮಾ ಬಂದು ನೋಡಿ. ನಾನು ದರ್ಶನ್ ಸರ್ಗೆ ಕ್ಷಮೆ ಯಾಚಿಸ್ತಾ ಇದ್ದೀನಿ ಸ್ವಲ್ಪ, ಯಾಕಂದ್ರೆ ನಮ್ಮ ನನಗೆ ಪರಿಚಯ ಇದ್ದಾರೆ. ಸೊ ಅವ್ರ ಕಾರ್ ಗೀರೆಲ್ಲ ನಾನೇ ರಿಪೇರಿ ಮಾಡ್ತಾ ಇದ್ದೆ, ನಮ್ದು ಶೋರೂಮ್ ಇತ್ತಲ್ಲ, ಸೊ ಹಾಗಾಗಿ ಪರಿಚಯ ಇದ್ದಾರೆ. ಸೊ ನಾನು ಹೋಗಿ ಡೈರೆಕ್ಟ್ ಆಗಿ ಮಾತಾಡಕ್ ಆಗಿಲ್ಲ, ಯಾಕಂದ್ರೆ ಅವ್ರು ಬಿಜಿ ಇರೋದ್ರಿಂದ. ನಮ್ಮ ಪ್ರೊಡ್ಯೂಸರ್ ಅವ್ರ ದುಡ್ಡು ಹಾಕಿದ್ದಾರೆ, ನಾವು ಇದರಲ್ಲಿ ಏನು ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ ಸುಮ್ಮನೆ ಇದ್ದೀನಿ ಸರ್. ಥ್ಯಾಂಕ್ ಯು. ನಂದೇನಾದ್ರು ತಪ್ಪಿದ್ರೆ ಏನೂ ತಪ್ಪಿಲ್ಲ. ಓಕೆ, ಮಾಧ್ಯಮದವ್ರಿಗೆ ಮತ್ತೆ ಚಿತ್ರ ತಂಡದವ್ರಿಗೆ, ನನಗೆ ಯಶೋ ಸರ್ ಒಂದು ತುಂಬಾ ವರ್ಷದಿಂದ ಪರಿಚಯ. ಅಂದ್ರೆ ನನಗೆ 3 ಮಂತ್ಸ್ 6 ಮಂತ್ಸ್ ಒಂದ್ ಸಿಗ್ತಾರೆ, ಯಾವಾಗ ಸಿಕ್ಕಿದ್ರು ಒಂದೊಂದು ಹೊಸ ಮೂವಿ ಮಾಡ್ತಾ ಇದೀನಿ ಅಂತ ಇರ್ತಾರೆ. ಅಂದ್ರೆ ಅಷ್ಟು ಕ್ರೇಜ್ ಇದೆ ಅವ್ರಿಗೆ ಆಕ್ಟಿಂಗ್ ಅಲ್ಲಿ. ಅಂದ್ರೆ ಬೇರೆ ಬಿಸ್ನೆಸ್ ಅವ್ರಿಗೆ ತುಂಬಾ ಚೆನ್ನಾಗಿದೆ ಅಂದ್ರೆ ಆಕ್ಟಿಂಗ್ ಅಲ್ಲೇ ಮುಂದುವರಿಬೇಕು ಅಂತ ಅವ್ರು ತುಂಬಾ ಆಸೆ ಪಟ್ಟಿದ್ದಾರೆ. ಈ ಮೂವಿ ಅವ್ರಿಗೆ ಸಕ್ಸಸ್ ಕಾಣಲಿ ಅಂತ ನಾನು ಆಶಿಸುತ್ತೇನೆ. ಥ್ಯಾಂಕ್ ಯು. ನೀವು ಇಲ್ಲೂ ಮಾಡಲಿಲ್ಲ ಸರ್? ನಾನು ದರ್ಶನ್ ಜೊತೆ ಎಲ್ಲ ಹೀರೋ ಮಾಡಿದೀನಿ ಸರ್, 5 ಪಿಕ್ಚರ್ ಮಾಡಿದೀನಿ ಸರ್. ಅಂದ್ರೆ ನಂಗೆ ಆಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ, ನಾನೇ ಅರ್ಥ ಮಾಡ್ಕೊಂಡು ನಾನೇ ಸೈಡ್ ಹೋಗೋದೆ. ಅದಾದ್ಮೇಲೆ ಒಂದು 25 ಮೂವಿ ಆಫರ್ ಬಂದಿದೆ, ಅಂದ್ರೆ ನಾನೇ ನನಗೆ ಆಕ್ಟಿಂಗ್ ಬರಲ್ಲಪ್ಪ ಡ್ಯಾನ್ಸ್ ಬರಲ್ಲಪ್ಪ ಅಂತ ಮೊದ್ಲೇ ಹೇಳ್ಬಿಡ್ತೀನಿ. ಅದರಿಂದ ಇಲ್ಲ, ದರ್ಶನ್ ಜೊತೆ ಸೆಕೆಂಡ್ ಇಯರ್ವರೆಗೂ ಮಾಡಿದೀನಿ ಸರ್. ಇಲ್ಲ ಅದು ಸರ್, ಇವತ್ತು ಡಾಗ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ಒಂದು ಮೂವಿ ಲಾಂಚ್ ಆಗ್ಲಿ, ಒಂದು ಹೋಟ್ಲ್ ಆಗ್ಲಿ, ಒಂದು ಪಬ್ ಆಗ್ಲಿ, ಒಂದು ಸೆಲೆಬ್ರಿಟೀಸ್ನ ಅಂದ್ರೆ ಹೀರೋ ಹೀರೋಯಿನ್ನ ಇಲ್ಲ ಮಿನಿಸ್ಟರ್ಸ್ನ MLA ಆತರ ಅವ್ರನ್ನ ಕರೆದು ಲಾಂಚ್ ಮಾಡ್ತಾ ಇದ್ರು ಇಷ್ಟು ವರ್ಷ. ಇವಾಗ ಹೈದರ್ ಜಮಾನ ಅಂತಾನೆ ಹೇಳ್ಬೋದು, ಅದು 5-star ಹೋಟ್ಲು ಓಪನ್ ಮಾಡಿದೆ, ಒಂದು ದುಬೈದ ಬ್ರ್ಯಾಂಡ್ ಓಪನ್ ಮಾಡಿದೆ, ಒಂದು ಪಬ್ ಒಂದು 20-30 ಪಬ್ ಓಪನ್ ಮಾಡಿದೆ. ಇವತ್ತು ಫಸ್ಟ್ ಟೈಮ್ ಒಂದು ಮೂವಿ ಕೇಶವ್ ಸರ್ ನಮ್ದು ಮೂವಿದು ಸಾಂಗ್ ರಿಲೀಸ್ ಮಾಡ್ಬೇಕು ಅಂತ ಇವತ್ತು ಕರೆದಿದ್ದಾರೆ. ಅದೊಂದು ಡಾಗ್ ಇಂದ ಒಂದು ಮೂವಿದು ಲಾಂಚ್ ಮಾಡ್ತಾ ಇದ್ದಾರೆ, ಅದು ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಸರ್ ನಮಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ, ದರ್ಶನ್ ಸರ್ಗೂ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ. ಅವರೊಂದು ಅವ್ರನ್ನ ನೋಡ್ಕೊಂಡು ನಾವು ಇದನ್ನ ಇದರಲ್ಲೇ ಮಾಡ್ಬೇಕು, ನನ್ನ ನಿಮ್ಮ ನಮ್ಮ ಡಾಗ್ ಅಲ್ಲೇ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಿ ನಾವು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ. ಪ್ರಾಣಿಗಳಂದ್ರೆ ಎಲ್ಲರನ್ನು ಅಷ್ಟೇ ಸರ್, ಒಂಥರ ಇಷ್ಟ. ಸರ್ ನಿಮ್ ಡಾಗ್ ಗೆಸ್ಟ್ ಆಗಿ ಬರ್ಬೇಕಂದ್ರೆ ಎಷ್ಟು ರೆಮಂಡ್ರೇಷನ್? ಸರ್ ಇವ್ರಿಗೆ ದೋಸ್ತಿಲಿ ಫ್ರೀ ಆಗಿ ಬಂದಿದ್ದೀನಿ ಸರ್, ಒಂದು ಪೆಟ್ರೋಲ್ ಚಾರ್ಜ್ ತಗೊಂಡಿಲ್ಲ. ಅದೇ ತರ ನನಗೆ ಮನಸಾರೆ ಯಾರು ಕರೀಲಿ ಸರ್, ಎಲ್ಲ ಕಡೆ ಫ್ರೀ ಆಗಿ ಹೋಗ್ತೀನಿ, ಅವ್ರಿಗೆ 1 ರೂಪಾಯಿನೂ ನಾನು ಕೇಳೋದಿಲ್ಲ. ಅಂದ್ರೆ ಈ ಹಿಂದಿಯವರು ನಾರ್ತಿಯವರೆಲ್ಲ ಗಾಂಚಲಿಯಾಗಿ ಕಾಲ್ ಮಾಡ್ತಾರೆ, ಅವ್ರು 2.5 ಲಕ್ಷ ಚಾರ್ಜ್ ಮಾಡ್ತೀನಿ ಸರ್ ಅಲ್ಲಿ. ಸರ್ ನಾನು 5 ಪಿಕ್ಚರ್ ಮಾಡಿದೆ ಸರ್, ಅಲ್ಲಿ ನನಗೆ ಅಮೌಂಟ್ ಬರೋದನ್ನ ಎಷ್ಟು ಅಮೌಂಟ್ ಬರುತ್ತೆ ಸೈಕಲ್ ಆಗ್ತಿದೆ ಕೊಡ್ತಿದಂಗೇನೆ, ಅಲ್ಲಿ ವರ್ಕರ್ಸ್ ಇರ್ತಾರಲ್ಲ ಸರ್, ಅಷ್ಟು ಜನಕ್ಕೂ ಹಂಚ್ಬಿಟ್ಟು ಬರ್ತಾ ಇದ್ದೆ. ದಿನ 25 ಕೆಜಿ ರಾ ಚಿಕನ್ ತಗೊಂಡೋಗಿ ಎಲ್ಲರಿಗೂ ನಾನ್ ವೆಜ್ ಹಾಕಿ ಅಂತ. ಏನಕ್ಕೆ ಕಾರಣ ಅಂದ್ರೆ ನನಗೆ 3 ಹೊತ್ತು ನಾನ್ ವೆಜ್ ಇರಬೇಕು. ಈಗ ನಾನು ಹೊಸಬ, ನಾನು 3 ಹೊತ್ತು ನಾನ್ ವೆಜ್ ಕೇಳಿದ್ರೆ ಅವರು ನೀವು ಗಾಂಚಲಿ ಅನ್ಕೊಂತಾರೆ ಅಂತ. ನಾನೇ 25 ಕೆಜಿ ಚಿಕನ್ ತಗೊಂಡೋಗಿ ಅಡುಗೆಯವ್ರಿಗೆ ಕೊಟ್ಬಿಟ್ಟು ಎಲ್ಲರಿಗೂ ಬಡಿಸ್ತಿದ್ದೆ. ಇಲ್ಲಿಂದ ಮೂಡುಬಿದ್ರೆ ಶೂಟಿಂಗ್ ಅಂದ್ರೆ ನನ್ನ ಕಾರಲ್ಲಿ ನನ್ನ ಬಟ್ಟೆ ಎಲ್ಲ ಹೋದ್ರು ನಂಗೆ ವ್ಯಾಲ್ಯೂ ಸಿಗ್ಲಿಲ್ಲ, ಯಾಕಂದ್ರೆ ನಾನು ದೊಡ್ಡವ್ರ ಮಕ್ಕಳಾಗಿ ಹುಟ್ಟಿರ್ಲಿಲ್ಲ, ಅದರಿಂದ ಅವ್ರು ಬೆಳೆಸ್ಲಿಲ್ಲ ನನ್ನ. ಈಗ ನನ್ನ ಮಗನ್ನ ಈಗ ತೆಲುಗುಲ್ಲಿ ಆಫರ್ ಬಂದಿದೆ, ಅವನ್ನ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೀರೋ ಮಾಡ್ಬೇಕಂತ ಅನ್ಕೊಂಡಿದೀನಿ. ಅಂದ್ರೆ ಅವನಿಗೆ ನಾನೇ ಬ್ಯಾಕ್ ಸಪೋರ್ಟ್. ಅಂದ್ರೆ ನಮ್ ತಂದೆ ಅಸಿಸ್ಟೆಂಟ್ ಡೈರೆಕ್ಟರ್, ಅವ್ರು ಬಂದು ನನ್ನ ಬೆಳೆಸ್ತಿರ್ಲಿಲ್ಲ, ಯಾಕಂದ್ರೆ ಅವರು ಮುನ್ಸಿಪಾಲ್ಟಿ ಕಸ ಗುಡ್ಸ ಕೆಲಸ ಮಾಡು, ಈ ಕೆಲಸ ಮಾಡಬೇಡ ಅಂತ ಮೂವಿದಕ್ ಬೈಯೋರು. ಅವ್ರಿಗೆ ಗೊತ್ತಿಲ್ದಂಗೆ ನಾನು ಶೂಟಿಂಗ್ ಹೋಗ್ತಾ ಇದ್ದೆ ಸುಮ್ನೆ ಟ್ರಿಪ್ ಅದು ಇದು ಅಂತ. ಏನ್ ಸರ್? ಸರ್ ಡಾಕ್ಟರ್ ಕೆ ಶಿವರಾಮ್ ಅಂತ, ಇವತ್ತು KRS ಪಕ್ಷದಲ್ಲಿ MLA ಕ್ಯಾಂಡಿಡೇಟ್. ಅದಕ್ಕಿಂತ ಮುಂಚೆ ವೆಟರ್ನರಿ ಡಾಕ್ಟರ್ ಆಗಿ ರಿಟೈರ್ಡ್ ಆದ್ರು. ಅವ್ರಿಗೇನಂದ್ರೆ ಅವ್ರ ಮಗ ಓದ್ಬೇಕು ಆತರ, ಅಂದ್ರೆ ಈ ಫಿಲಿಮ್ ಲ್ಯಾಂಡ್ ಫ್ಯಾಷನ್ ಶೋ ಇವೆಲ್ಲ ಅವ್ರಿಗೆ ಇಷ್ಟ ಇಲ್ಲ. ನನಗೂ ಅರ್ಥ ಮಾಡ್ಕೊಂಡೆ, ಯಾಕಂದ್ರೆ ನಾನು ಡಾಗ್ ಫೀಲ್ಡ್ ಅಲ್ಲಿ ಅವಾಗ್ಲೇನೆ ತುಂಬಾ ಹೆಸರು ಬಂದ್ಬಿಟ್ಟಿತ್ತು. ಅಂದ್ರೆ ಇವತ್ತು 5,000 ಚಾನಲ್ ಅಲ್ಲಿ ನಂದು ಇಂಟರ್ವ್ಯೂ ಬಂದಿದೆ ಸರ್, ವರ್ಲ್ಡ್ ವೈಡ್. ನೀವು USA UK ಯಾವ ಚಾನಲ್ ಹೇಳಿ ಅಲ್ಲಿ ನಂದು ಇಂಟರ್ವ್ಯೂ ತೋರಿಸ್ತೀನಿ. ಅಂದ್ರೆ ಆತರ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತಾನೆ ವರ್ಲ್ಡ್ ಗೆ ಫೇಮಸ್ ಆಗಿದೆ. ಆಮೇಲೆ ದೊಡ್ಡ ದೊಡ್ಡ ಲಂಡನ್ ಇಂದ Page 1 ಮ್ಯಾಗಝಿನ್ ಇಂದ ಹೈ ಫ್ಯಾಷನ್ ಡಾಗ್ ಬ್ರೀಡರ್ ಅಂತ ಅವಾರ್ಡ್ ಬಂದಿದೆ, MIA ಕನ್ನಡಿಗ ಬಂದಿದೆ, ಪುನೀತ್ ರಾಜ್ಕುಮಾರ್ ಅವಾರ್ಡ್ ಬಂದಿದೆ. ಅಂದ್ರೆ ನಾನು ಕನ್ನಡ ಬಿಟ್ಟು ಯಾವ ಭಾಷೆನೂ ಬರಲ್ಲ ಸರ್, ಅಂದ್ರೆ ಹಿಂದಿ ಮಾತ್ರ ಬರುತ್ತೆ ಸ್ವಲ್ಪ ಬಟ್ಲರ್, ಇಂಗ್ಲಿಷ್ ಒಂಚೂರು ಬರಲ್ಲ.
ಬರೋದಿಲ್ಲ, ಇಂಗ್ಲಿಷ್ ನಾನು ಎಲ್ಲೂ ಮಾತಾಡೇ ಇಲ್ಲ. ಯು ಎಸ್ ಎಂದ ಬಂದು ಇಂಟರ್ವ್ಯೂ ಮಾಡಿದ್ರು, ಕನ್ನಡದಲ್ಲಿ ಇಂಗ್ಲಿಷ್ ಬರ್ಕೊಂಡು ಹೇಳಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಭರತ್ ಸಾಗರ್ ಅಂತ ನನ್ನ ಫ್ರೆಂಡು, ಕೂತಿರ್ತೇನೆ. ಎಲ್ಲರೂ ನಮಸ್ಕಾರಗಳು. ಇವತ್ತು ಆದಿಕೇಶವ ರೆಡ್ಡಿ ಅವ್ರ ಸಿನಿಮಾ ರಿಲೀಸ್ 29 ಇಟ್ಕೊಂಡಿದ್ದಾರೆ, ಸೊ ಇದಕ್ಕೆ ಪ್ರೆಸ್ ಮೀಟಿಂಗ್ ಬನ್ನಿ ಅಂತ ಕರೆದ್ರು. ಸೊ ನನ್ನ ಕ್ಲೋಸ್ ಫ್ರೆಂಡು, ಒಳ್ಳೇದಾಗಲಿ ನಿಮಗೆ, ನೀವು ಇಡೀ ತಂಡಕ್ಕೆ ತುಂಬ ಒಳ್ಳೇದಾಗಲಿ. 29 ನಂಬರ್ ಒಳ್ಳೆ ನಂಬರೇ. ಹೊಸ ಹೊಸ ಕಲಾವಿದರಿಗೆ ಕನ್ನಡ ಇಂಡಸ್ಟ್ರಿಯಿಂದ ನಮ್ಮೆಲ್ಲರಿಗೂ ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ ಒಳ್ಳೇದಾಗಲಿ ಅಂತ ನಾನು. ನಮ್ಮ ಸಿನಿಮಾ ಮಾಹ್ಯನಗರಿ ರಿಲೀಸ್ ಆಯಿತು 15th. ಇನ್ನೂ ಚೆನ್ನಾಗಿ ಎಲ್ಲ ಕಡೆ ಹೋಗ್ತಾ ಇದೆ. ತಿರ್ಗಾ ನಾಳಿದಿಂದ ತ್ರಿವೇಣಿಯಲ್ಲಿ ಮತ್ತೆ ಮೇನ್ ಥಿಯೇಟ್ರಲ್ಲಿ ಹಾಕೋತಾ ಇದ್ದಾರೆ. ನೋಡೋಣ, 25 ಮಾಡೋಣ ಅಂತ ಒಂದು ಆಸೆ ಇದೆ. ಅದ ನಂತರ ಕಾಲವೇ ಮೋಸಗಾರ ಅಂತ 5 languages ಬರ್ತಾ ಇದೆ. ಹೊಸ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್. ನನಗೆ ಅದೇ ಫೋನ್ ಮಾಡಿದ್ದಕ್ಕೆ ನಾನು ಬಂದಿದ್ದು, ನನಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದ್ರೆ, ಈ ಒಂದು ಚಿತ್ರದಲ್ಲಿ ಇಷ್ಟು ಕಷ್ಟಪಟ್ಟು ಎಲ್ಲರೂ ಮಾಡಿದ್ದಾರೆ. ದಯವಿಟ್ಟು ತಮ್ಮಲ್ಲಿ ನಂದೊಂದು ಕಳಕಳಿಯ ಮನವಿ, ನಾನೊಬ್ಬ ಪ್ರೇಕ್ಷಕನಾಗಿ ಹೇಳ್ಬೋದು ಅಂತ ಅಂದ್ಕೊಳ್ಳಿ, ಪರವಾಗಿಲ್ಲ. ದಯವಿಟ್ಟು ಈ ಒಂದು ಚಿತ್ರಕ್ಕೆ ಹೆಚ್ಚಿನ ನಿಮ್ಮ ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ದೊಡ್ಡ ದೊಡ್ಡ ಚಿತ್ರಕ್ಕೆ ತುಂಬ ಹೋಗಿ ಇದು ಮಾಡ್ತಾರೆ, ಆದರೆ ಇದು ನಾಳೆ ಈ ಕಾಂತಾರ ಹಂಗೆ ಹೊಡಿತೆ ಅಂತ ಯಾರು ಅಂದ್ಕೊಂಡಿದ್ರು? ಯಾರು ಅಂದ್ಕೊಂಡಿದ್ರು? ಕರೆಕ್ಟಾಗಿ ಅದರಿಂದ ಅವ್ರು ಹೇಳಿದ್ರಲ್ಲ ಮಾಸ್ಟರ್ ಹಂಗೆ, ನಾವು ಹೋಗಿ ಚಿತ್ರ ನೋಡಿ ಅದಕ್ಕೆ ಎನ್ಕರೇಜ್ ಮಾಡಿದ್ರೆ ಏನಾದರೂ, ಒಬ್ಬ ಅಣ್ಣ ಅವ್ರು ಹೇಳೋರು, ಒಬ್ಬ ನಿರ್ಮಾಪಕ ಏನಾದರೂ ಚೆನ್ನಾಗಿದ್ರೆ 100 ಜನ ಅನ್ನ ತಿಂತಾರೆ ಅಂತ. ಹಿಂಗೆ ದಯವಿಟ್ಟು ನಮ್ಮ ಯಜಮಾನ್ ಅಂಬರೀಷ್ ಅವ್ರು ಹೇಳೋರು, ಯಾರು ಎನ್ಕರೇಜ್ ಮಾಡೋಕ್ಕೇನ್ರಯ್ಯ ಮಾಡಿ, ಅದು ಅವನದು ಅವನ ಅದೃಷ್ಟ. ಮುಂದೋಯ್ತನೋ ಇಲ್ವೋ, ಬಸ್ ಕತ್ತರಿಸ್ಕೊಂಡ್ರೆ ತಾನೇ ಅವ್ನು ಚಿಕ್ಕಮಂಗ್ಳೂರು ನೋಡೋದು, ಬಸ್ ಕತ್ತರಿಸ್ಕೊಳ್ದೆ ಚಿಕ್ಕಮಂಗ್ಳೂರಿಗೆ ನೋಡ್ತಾನು. ಹಿಂಗೆ ದಯವಿಟ್ಟು ನೀವೆಲ್ಲ ಎಕ್ಕಿ ಒಂದು ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ, ಇಂಥ ಒಬ್ಬ ನಿರ್ಮಾಪಕರನ್ನ ಮತ್ತು ಈ ಚಿತ್ರನ ನೀವು ಮುಂದೆ ತರ, ನೀವೆಲ್ಲ ಚೆನ್ನಾಗಿ ಬರೆದು ಅದನ್ನು ನೋಡಿ, ನೀವು ನೋಡ್ಬಿಟ್ಟು ಬರೀರಿ, ಬರೆದ್ಬಿಟ್ಟು ಎನ್ಕರೇಜ್ ಮಾಡಿದ್ದ ನಾನು ಪರ್ಸನಲ್ಲಾಗಿ ಕೇಳ್ಕೊಳ್ತೀನಿ. ಧನ್ಯವಾದಗಳು ನನ್ನನ್ನು ಕರೆದಿದ್ದಕ್ಕೆ. ಕೇಶವ್ಗೆ ಒಳ್ಳೇದಾಗಲಿ, ಶುಭವಾಗಲಿ, ಯಾರ್ಯಾರು ಏನೇನು ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಸರ್. ಇವತ್ತು ಆ ಥರ ಇದೆ ಪರಿಸ್ಥಿತಿ. ಯಾರು ಒಂದು ಹೇಳ್ತಾರೆ, ಯಾರು ಸರಸ್ವತಿನ ಆರಾಧನೆ ಮಾಡ್ತಾರಲ್ಲ, ಅಯ್ಯಮ್ಮ ಒಲಿಯೋದು ಲಕ್ಷ್ಮಿ ಒಲಿಬೋದು, ಸರಸ್ವತಿ ಒಲಿಯಲ್ಲ. ಹಂಗೆ ನಾವೆಷ್ಟು ಆರಾಧನೆ ಮಾಡಿದ್ವಲ್ಲ, ಹಂಗೆ ನಮ್ಮ ಆರಾಧನೆಯಲ್ಲೇ ನಮ್ಮ ಶ್ರಮದಿಂದ ತುಂಬ ಜನ ಮೇಲೆ ಬಂದಿದ್ದಾರೆ, ಸಣ್ಣ ಸಣ್ಣವರೆಲ್ಲ. ಅದರಿಂದ ಇಂಥ ಒಂದು ಚಿತ್ರನ ಚೆನ್ನಾಗಿ ಎನ್ಕರೇಜ್ ಮಾಡಿ ಅಂತ ನನ್ನ ಸ್ನೇಹಿತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.